ಸೊ ನಿಮಗೆ ಯಾರ ಮೇಲೆ ಆದರೂ ಕ್ರಶ್ ಆಗಿದೆಯಾ ಅಥವಾ ನಿಮ್ಮ ಕನಸಿನ ಹುಡುಗಿ ಹೆಂಗಿರಬೇಕು ಅಂತೇಳಿ ಇಲ್ಲಪ್ಪ ಅಂತ ಕ್ರಶ್ ಎಲ್ಲ ಏನಾಗಿಲ್ಲ ಯಾಕಂದರೆ ಎಲ್ಲ ಹುಡುಗಿರು ಚೆನ್ನಾಗೆ ಕಾಣಿಸ್ತಾರೆ ಸೊ ತುಂಬ ಕನ್ಫ್ಯೂಸ್ ಆಗುತ್ತೆ ಸೊ ಕ್ರಶ್ ಇನ್ನೂ ಆಗಿಲ್ಲ ಬಟ್ ಯಾ ನಮ್ಗೆ ಚೆನ್ನಾಗಿರೋ ಹುಡುಗಿ ಸ್ವಲ್ಪ ಜಾಸ್ತಿ ಮಾತಾಡ್ಬಾರ್ದು ಸೈಲೆಂಟ್ ಆಗಿರೋ ಹುಡುಗಿ ಕ್ವೈಟ್ ಆಗಿರಬೇಕು ಜಗಳ ಆಡಬಾರ್ದು ಅಂಥವ್ರು ಹುಡುಕಿದೀರಾ ಇಲ್ಲ ನಿಮಗೆ ಗೊತ್ತು ಅಂಥವ್ರು ಸಿಗಲ್ಲ ಅಲ್ವಾ ಸೈಲೆಂಟ್ ಆಗಿರೋ ಸಿಗ್ತಾರಾ ಸಿಗ್ಬಹುದು ಜಗಳ ಆಡದೇ ಇರೋರು ಸಿಕ್ತಾರ ಹೇಳಿ ನಿಮ್ಮ ಮೇಲೆ ಅದಕ್ಕೋಸ್ಕರ ಓಕೆ ಇದೆ ಯಾವಾಗ ಜೆ ಕೆ ಮದುವೆ ಆಗ್ತಾರೆ ಅಂತ ಹೇಳಿ ಅದೇ ಈ ಮೂರು ಆಪ್ಷನ್ ಕೊಟ್ಟಿದ್ದೀರಾ ಅದು ಯಾವಾಗ ಸಿಗುತ್ತೆ ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ನನಗೂ ಅದೇ ಒಂದು ದೊಡ್ಡ ಪ್ರಶ್ನೆ ಆಗೋಗ್ಬಿಟ್ಟಿದೆ ಯಾವಾಗ ನನ್ನ ಮದುವೆ ಅಂತ ಅಂದ್ಬಿಟ್ಟು ಪ್ರತಿ ಸತಿನೂ ನಾನು ವೇಟ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಎಂಟರಿಂದ ವೆಯ್ಟ್ ಮಾಡ್ತಾಯಿ ಆಯಿತಾ ಎಂಟು ಹಾಂ ಅಲ್ಲಿಂದ ಇಲ್ಲಿವರೆಗೆ ಇಮ್ಯಾಜಿನ್ ಹದಿಮೂರು ವರ್ಷ ಆಯಿತು ಸ್ಟಿಲ್ ವೆಯ್ಟಿಂಗ್ ಇನ್ನೆಷ್ಟು ವರ್ಷ ವೆಯ್ಟಿಂಗ್ ಅಂತೇಳಿ ಸಿ ಯು ನೀಡ್ ಟು ಹ್ಯಾವ್ ಪೇಶನ್ಸ್ ಒಂದು ಜೀವನದಲ್ಲಿ ಒಂದು ಸತಿ ಮದುವೆ ಆಗೋದು ಸೊ ಅಲ್ಲಿ ನಾನು ನಾನು ಒಂದು ಸತಿ ಆಗ್ತೀನಿ ಅಷ್ಟೇ ಮದುವೆ ಅದು ಚೆನ್ನಾಗಿರಬೇಕು ಇದ್ರೆ ಒಂದು ಐದು ವರ್ಷ ಹತ್ತು ವರ್ಷ ಚೆನ್ನಾಗಿರಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಇಟ್ಸ್ ಅ ಬಿಗ್ಗೆಸ್ಟ್ ಡಿಸಿಷನ್ ಆಫ್ ಲೈಫು ಆಗುತ್ತೆ ಎನಿ ಟೈಮ್ ಆಗ್ಬೋದು ಸೊ ನಾನು ಯಾವಾಗಲೂ ಹಂಗೆನೇ ಐ ಫೀಲ್ ಮ್ಯಾರೇಜ್ ಒಂದು ಇದ್ದಂಗೆ ಎನಿ ಟೈಮ್ ಇಟ್ ಮೆಟ್ ಹ್ಯಾಪನ್ ಸೊ ಒಂದು ಏನಾದರೂ ಒಂದು ಡಿಶನ್ಗೆ ಬಂದಿದ್ದೀರಾ ಲವ್ ಮ್ಯಾರೇಜ್ ಅವ್ರ ಅರೇಂಜ್ ಮ್ಯಾರೇಜ್ ಅಂತ ಹೇಳಿ ಲವ್ ಮ್ಯಾರೇಜ್ಗೆ ಟೈಮ್ ಇಲ್ಲ ಸಿ ಇದನ್ನ ನಮಗೆ ಸ್ವಲ್ಪ ನಮ್ಮ ಕಾಲೇಜ್ನಲ್ಲಿ ಬಿಟ್ಬಿಟ್ಟಿದ್ರೆ ನೀವು ಲವ್ ಮಾಡ್ಬಿಟ್ಟು ಮದುವೆ ಆಗ್ಬೋದು ಅಂತ ಅಂದೆ ಅಂದಿದ್ದಿದ್ರೆ ಆಗ್ಬಿಡ್ತಾಯಿದ್ವಿ ಅವಾಗ ಓದು ಓದು ಅಂತ ಅಂದ್ಬಿಟ್ಟು ಮನೇಲೇ ಇದ್ದರು ಸೊ ಅವ್ರು ಹೇಳ್ದಾಗ ನಾವು ಲವ್ ಮಾಡಬೇಕು ಆಮೇಲೆ ಮದುವೆ ಆಗಬೇಕಂದ್ರೆ ಕಷ್ಟ ಸೊ ಇವಾಗ ಸದ್ಯಕ್ಕೆ ಇರೋದು ಆಪ್ಷನ್ ಒಂದೇ ಅರೇಂಜ್ ಮ್ಯಾರೇಜ್ ಓಕೆ ಸೊ ಇದು ಬಿಟ್ಟು ಒಂದು ಸ್ಟ್ರಗಲ್ ವಿಚಾರಕ್ಕೆ ಬಂದರೆ ನಿಮ್ಮ ಪ್ರಕಾರ ಸ್ಟ್ರಗಲ್ ಅಂದರೆ ಏನು ಅಂತೇಳಿ ಸ್ಟ್ರಗಲ್ ಅಂದರೆ ಏನಿಲ್ಲ ಇಟ್ಸ್ ಅ ಪ್ರೋಸೆಸ್ ಆಫ್ ಲೈಫ್ ಅಷ್ಟೇ ಪ್ರತಿಯೊಂದು ಅಷ್ಟೇ ಒಂದು ಪ್ರಾಣಿ ಆಗಲಿ ಸ್ಟ್ರಗಲ್ ಮಾಡುತ್ತೆ ಜೀವನದಲ್ಲಿ ಬದುಕೋದಕ್ಕೋಸ್ಕರ ಚೆನ್ನಾಗಿ ಬದುಕೋದಕ್ಕೆ ಇಷ್ಟ ಇಷ್ಟಪಟ್ಟು ಬದುಕೋದಕ್ಕೋಸ್ಕರ ಸೊ ಆ ಸ್ಟ್ರಗಲ್ನ ಒಂದು ಖುಷಿಯಾಗಿ ತೊಗೋಬೇಕು ಒಂದು ಚಾಲೆಂಜ್ ಆಗಿ ತಗೋಬೇಕು ಅಂಡ್ ಒಳ್ಳೆದನ್ನ ಪಡೆಯೋದಕ್ಕೆ ಸ್ಟ್ರಗಲ್ ಮಾಡ್ಲೇಬೇಕು ಜೀವನದಲ್ಲಿ ಎನಿಥಿಂಗ್ ಓಕೆ ಒಳ್ಳೆ ಹುಡುಗಿಕ್ಕೆ ಸ್ಟ್ರಗಲ್ ಮಾಡ್ಲೇಬೇಕು ಇಸ್ ಸ್ಟ್ರಗಲ್ ನೀವ್ ಯಾವ ತರ ಸ್ಟ್ರಗಲ್ ಪಡ್ತಾ ಇದ್ದೀರಾ ಪ್ರತಿಯೊಂದು ವಿಚಾರಕ್ಕೂ ನಿಮ್ಮ ವಿಚಾರಕ್ಕೆ ಬಂದ್ರೆ ಸ್ಟ್ರಗಲ್ ಅಂದ್ರೆ ಯಾವ ತರ ಪಡ್ತಿದ್ರೆ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಅದ್ರ ಹಿಂದಿನ ಸ್ಟ್ರಗಲ್ ಸಾಕಷ್ಟು ಇರುತ್ತೆ ಸೊ ನೀವ್ ಯಾವ ತರ ಪ್ರತಿಯೊಂದನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡು ಯಾವ ತರ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಸಿನಿಮಾ ರಂಗದಲ್ಲಿ ಇರೋದ್ರಿಂದ ಇಲ್ಲಿ ಫಿಟ್ನೆಸ್ ಬಗ್ಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ ಒಂದು ಫೈಟ್ ಆಗಿರ್ಬೋದು ಆ ಸಿನಿಮಾ ರಂಗಕ್ಕೆ ಏನೇನು ಬೇಕೋ ಅದ್ರ ಬಗ್ಗೆ ಎಲ್ಲ ನಾನು ಒಂದು ದಿನಾಗಲೂ ಅದ್ರ ಬಗ್ಗೆ ಒಂದು ಸ್ಕೂಲ್ ಕಾಲೇಜ್ನಲ್ಲಿ ಕಲ್ತಂಗ ಕಲಿತಾ ಇದ್ದೀನಿ ಪ್ರತಿದಿನ ಸೊ ದಟ್ ಈಸ್ ಅ ಸ್ಟ್ರಗಲ್ ಸೊ ಅದು ಯಾವುದೋ ಒಂದು ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಗುತ್ತೆ ಅದನ್ನು ಅಲ್ಲೇ ನಾವು ತೋರ್ಪಡಿಸ್ಬೋದು ಸೊ ಅದೇ ಸ್ಟ್ರಗಲ್ ಅಂತ ಹೇಳೋದು ಸೊ ನನ್ನ ಪ್ರಕಾರ ವಿ ನೀಡ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್ ಎಲ್ಲದಕ್ಕೂ ರೆಡಿ ರೆಡಿ ಆಗಿರ್ಬೇಕು